ಇಳಿದು ಹೋರಾಟ ಮಾಡಿದಂಥವರು ಇಲೆಕ್ಷನ್ನಲ್ಲಿ ಅಚ್ಚೇದಿನ್ ಅಂತ ಆಗಲಿ ಅಥವಾ ಮಹಂಗಾಯಿ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ನಾವು ಇಲೆಕ್ಷನ್ ಗೆಲ್ಲೋದಕ್ಕೆ ಇದೊಂದು ಜುಮ್ಲಾ ಅಂತ ಜನರನ್ನ ದಿಕ್ಕು ತಪ್ಪಿಸೋದಕ್ಕೆ ನಾವು ಅಂತ ಹೇಳಿದರು. ಅವಲೋಕಿಸಿದಾಗ ಎಲ್ಲ ಈ ಒಂದು ಕೂಡ ಸೈಂಟಿಫಿಕ್ ಆಗಿಲ್ಲ. ಈ ರೇಟ್ ಹೈಕ್ ಇರ್ಬೋದು, ಪ್ರೈಸ್ ಹೈಕ್ ಇರ್ಬೋದು, ಡಿಮಾನಿಟೈಸೇಷನ್ ಇರಬಹುದು, ಅವ್ರು ಏನೇನು ಮಾಡ್ತಾರೆ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂಥ ಶಕ್ತಿ ಅಥವಾ ಬುದ್ಧಿವಂತಿಕೆ ಬಿ ಜೆ ಪಿಯವ್ರಿಗೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಡಿಸೇಲ್ ಪೆಟ್ರೋಲು ಜಾಸ್ತಿ ಆದಾಗ, ಗ್ಯಾಸ್ ಜಾಸ್ತಿ ಆದಾಗ ಬೀದಿಗಿಳಿದು ಹೋರಾಟ ಮಾಡುವಂಥ ಬಿ ಜೆ ಪಿ ಮುಖಂಡರು ಇವತ್ತು ಹೇಳ್ತಾರೆ ದುರದೃಷ್ಟ 200 ರೂಪಾಯಿ 1 ಲೀಟ್ರ್ ಪೆಟ್ರೋಲ್ ಆದರೂ ಕೂಡ ನಾವು ಮೋದಿಜಿಯವ್ರಿಗೆ ವೋಟ್ ಹಾಕ್ತೀವಂತ. ಶೆಟ್ಟರ್ ಅಂಥವ್ರು, ಯಡಿಯೂರಪ್ಪ ಸಾಹೇಬ್ ಅಂಥವ್ರು, ಈಶ್ವರಪ್ಪನಂಥವ್ರು ಚಕ್ಡಿ ಓಡಿಸಿದ್ರು, ಸ್ಮೃತಿ ಇರಾನಿಯವರು ಸ್ಟ್ರೈಕ್ ಮಾಡಿದರು ಪ್ರೈಸ್ ಹೈಕ್ ಆದಂಥ ಸಂದರ್ಭ ಸಿಲಿಂಡ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೋದಿಯವರೇ ಸ್ವತಃ ಬೀದಿಗಿಳಿದು ಸ್ಟ್ರೈಕ್ ಮಾಡಿದರು. ಆದರೆ ಬಹುಶಃ ಇವತ್ತು ಅವ್ರಿಗೆ ಮುಖ ಇಲ್ಲ ದೇಶದ ಜನರ ಎದುರುಗಡೆ ಉತ್ತರ ಕೊಡಲಿಕ್ಕೆ. ಸೊ ಹಿಂಗಾಗಿ ಅದನ್ನು ಗೂಬೆನು ಕೂಡ ಕಾಂಗ್ರೆಸ್ನವ್ರ ಮೇಲೆ ಕೂರಿಸಲಿಕ್ಕೆ ಪ್ರಯತ್ನ ಪಟ್ಟರು. ಪ್ರಥಮ ಪ್ರಧಾನಮಂತ್ರಿ ಕಾಂಗ್ರೆಸ್ನವರು ಪ್ರತ್ಯೇಕ ದೇಶವನ್ನಾಡಿದಂಥ ಎಲ್ಲ ಕಾಂಗ್ರೆಸ್ ಪ್ರಧಾನಮಂತ್ರಿಗಳು ಮಾಡಿದಂಥ ರಾಡಿಯನ್ನು 15ನೇ ಪ್ರಧಾನಮಂತ್ರಿ ತೊಳಿತಾ ಇದ್ದಾರೆ. ಇದು ಭ್ರಮೆ. ಯಾಕಂತಂದರೆ ಈ ದೇಶವನ್ನು ಬ್ರಿಟಿಷರ ಕೈಯಿಂದ ಒಂದು ಸ್ವತಂತ್ರವನ್ನು ತಗೊಂಡು ಇಲ್ಲೇ 70 ವರ್ಷದಲ್ಲಿ ಇಡೀ ವಿಶ್ವದ ಎದುರುಗಡೆ ಎರಡನೇ ದೊಡ್ಡ ರಾಷ್ಟ್ರ ಅನ್ನೋದನ್ನ ಬಿಂಬಿಸಿದಂಥ ಒಂದು ಶ್ರೇಯಸ್ ಯಾರಿಗಾದರೂ ಹೋಗ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತೆ. ಭಾಷಣಗಳಲ್ಲಿ ಸುಮಾರು ನಾವು ಮಾತನಾಡ್ಬೋದು, ಆದರೆ 70 ವರ್ಷದಲ್ಲಿ ಇವತ್ತು ನಾವು ಏನಾದರೂ ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತನಾಡ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಪಕ್ಷದ ಸಿದ್ಧಾಂತದ ದೇಣಿಗೆ ಅಂತ ಹೇಳ್ತೀನಿ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದವ್ರಿಗಾಗ್ಬೋದು, ನಮಗಾಗಿರ್ಬೋದು, ಜನಸಾಮಾನ್ಯರಿಗಾಗಿರುವಂಥ ಹಕ್ಕನ್ನು ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ. ಇವರು 70 ವರ್ಷದಲ್ಲಿ ಮಾಡಿದಂಥ ರಾಡಿ ತೊಳಿತಾ ಇಲ್ಲ. 70 ವರ್ಷದಲ್ಲಿ ನಾವು ರೈಲ್ವೆ ಮಾಡಿದ್ವಿ, ನಾವು ಏರೋಪ್ಲೇನ್ ತೊಗೊಂಡು ಬಂದ್ವಿ, ನಾವು ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಕಟ್ಟಿದ್ವಿ. ಇವರು 7 ವರ್ಷದಲ್ಲಿ ರೈಲ್ವೇಸನ್ನು ಮಾರ್ತಾ ಇದ್ದಾರೆ, ಏರ್ ಇಂಡಿಯಾ ಮಾರ್ತಾ ಇದ್ದಾರೆ, ಲೈಫ್ ಇನ್ಶೂರೆನ್ಸ್ ಮಾರ್ತಾ ಇದ್ದಾರೆ, BSNL ಮಾರ್ತಾ ಇದ್ದಾರೆ. ಸೊ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನೇನು ಮಾಡಿದೆ ಅದನ್ನು ಇವರು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೇ ಹೇಳಿಕ್ಕೆ ಮೇಡಮ್. ಈಗ ಒಳ್ಳೆಯ ಗಾನದೆಯನ್ನೇ ಬೆಲೆ ಅದು ಸಿಗ್ತಾನೆ, ಎಲ್ಲಿ ಗಗನಕ್ಕಿದೆಯೋ ಎಲ್ಲಿದೆ ಗೊತ್ತಾಗುತ್ತಲ್ಲ. ಯಾಕಂದರೆ ತಮ್ಮ ಗೌರ್ಮೆಂಟ್ ಇದ್ದಾಗ 67-68 ರೂಪಾಯಿ ಇದ್ದಿದ್ದು ಇವತ್ತು ಆಲ್ಮೋಸ್ಟ್ ಡಬಲ್ಕಿಂತ ಜಾಸ್ತಿ ಆಗಿರೋದು ಏನು ಬಡವರಿಗೆ ಏನು ಸಂದೇಶ ಕೊಡ್ತಾರೆ? ಬಡವರು ಯಾವ ಥರ ಜೀವನ ಮಾಡಬೇಕು? ಇಲ್ಲ, ಬಡವರು ಬದುಕಲೇಬಾರ್ದು ಅಂತ ಇವರ ಒಂದು ಆಶೆ. BJP ಪಕ್ಷದವರು ಬಡವ್ರಿಗೆ ಕಿಂಚಿತ್ತೂ ಮರ್ಯಾದೆ ಕೊಡೋದಿಲ್ಲ, ಯಾಕಂದರೆ ಇವರ ಪಕ್ಷದ ಸಿದ್ಧಾಂತನೇ ಬೇರೆ ಇದೆ. ಸೊ ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ನೀವೇ ನೋಡಿದ್ರಿ, ನಿನ್ನೆ ಒಬ್ಬರ ಜೊತೆ ಹೀಗೆ ಮಾತನಾಡ್ತಾ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಮಾತನಾಡಬೇಕಾದ್ರೆ ಒಬ್ಬರು ಆರ್ಮಿ ಎಕ್ಸ್ ಆರ್ಮಿ ಅವರು ಕರೋನಾದಿಂದ ತೀರ್ಕೊಂಡ್ರು, 6 ಲಕ್ಷ ಬಿಲ್ ಆಗಿತ್ತು. ಡಾಕ್ಟ್ರೇ, ಯಾಕೆ ನೀವು ಆಯುಷ್ಮಾನ್ ಭಾರತ ಇಟ್ಕೊಂಡು ನೀವು ಸಹಾಯ ಮಾಡ್ಬೋದಲ್ಲ ಅಂತ ನಾನು ಕೇಳಿದ್ದಕ್ಕೆ, ಆಯುಷ್ಮಾನ್ ಭಾರತದಿಂದ ಎಲ್ಲ ನಡೆಯೋದಿಲ್ಲ ಮೇಡಮ್, ಆಯುಷ್ಮಾನ್ ಭಾರತ್ ಅಷ್ಟು ಎಲ್ಲರಿಗೂ ಸಿಗ್ತಾ ಇಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ಸೊ ಬಡವ್ರ ಬಗ್ಗೆ ನಾನು ಹೇಳಿದಾಗ ಅದು ಗಾಣದನ್ನೇ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಮತ್ತು ಪ್ರತಿಯೊಂದು ಯೂನಿಟ್ಗೆ ಈಗ ಇಲೆಕ್ಟ್ರಿಸಿಟಿ ಕೂಡ 30 ಪೈಸೆ ಜಾಸ್ತಿ ಮಾಡಿದ್ದಾರೆ. ಇವ್ರಿಗೆ ಬಡವ್ರ ಬಗ್ಗೆ ಚಿಂತನೆ ಇಲ್ಲ. ಇವರು ಬರೀ ತಮ್ಮ ತಮ್ಮ ಅಧಿಕಾರವನ್ನು ಹೇಗೆ ಉಳಿಸ್ಕೊಳ್ಬೇಕು, ತಮ್ಮ ಕುರ್ಚಿಯನ್ನು ಹೇಗೆ ಉಳಿಸ್ಕೊಳ್ಬೇಕು, ಯಾವ ಹಗರಣದಲ್ಲಿ ಅಥವಾ ಯಾವ ಕಾರ್ಯಕ್ರಮದಲ್ಲಿ ಎಷ್ಟು ದುಡ್ಡನ್ನು ಹೊಡಿಬೇಕು ಅಷ್ಟರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೊರತಾಗಿ ಯೋಜನೆಗಳಾಗಲಿ ಅಥವಾ ಜನಸಾಮಾನ್ಯರಿಗೆ ತಲುಪುವಂಥ ಅಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ. ಉದ್ಯೋಗ ಖಾತ್ರಿ ಯಾವ ಮಟ್ಟಕ್ಕೆ ಇವತ್ತು ಕರೋನಾದಲ್ಲಿ ಸಂಕಷ್ಟದಲ್ಲಿ ಬಡವ್ರನ್ನ ಉಳಿಸಿದ್ದೆ ಉದ್ಯೋಗ ಖಾತ್ರಿ. ಅನ್ನಭಾಗ್ಯ ಯಾವ ಮಟ್ಟಕ್ಕೆ ಅಂದರೆ ಡೈರೆಕ್ಟ್ ಆಗಿ ನಾವು ರೂಟಿಗೆ ಕೊಡ್ತೀವಿ. ಇವ್ರದ್ದು ಒಂದು ಅಂತ ಕಾರ್ಯಕ್ರಮ ನಮಗೆ ತೋರಿಸ್ತೀವಿ. ಅವ್ರದ್ದು ಅಜೆಂಡಾನೇ ಅದು. ಪ್ರತಿಯೊಂದು ಬಾರಿ ಇಲೆಕ್ಷನ್ ಬಂದಾಗ ಅವ್ರದ್ದು ಅಜೆಂಡಾನೇ ಅದು. ನಾವು ಬೇಡ ಅಂತ ಹೇಳ್ತಾ ಇಲ್ಲ, ನಾವು ಕೂಡ ರಾಮ ಭಕ್ತರು. ರಾಮ ಅವರು ಮಂದಿರ ಕಟ್ತಾ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ದಿಗ್ವಿಜಯ್ ಸಿಂಗ್ ಅವ್ರನ್ನ ಹಿಡ್ಕೊಂಡು ನಾವೆಲ್ಲ ದೇಣಿಗೆನ ಕೊಟ್ಟಿದ್ವಿ. ಅದು ಅಜೆಂಡಾ ಆಗಬಾರ್ದು, ಅದು ಭಕ್ತಿ ಆಗಬೇಕು. ರಾಮನಿಂದ ರಾಜಕಾರಣ ಮಾಡ್ಬೋದು, ರಾಮನ ರಾಜಕಾರಣವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ಸಮಾಜವನ್ನು ಸುಧಾರಣೆ ಮಾಡ್ತಾರೆ. ಕರ್ನಾಟಕ ರಾಜ್ಯ ವಿಷಯಕ್ಕೆ ಬಂದರೆ ಬಹಳಷ್ಟು ಕಡೆ ಏನಂತಾರೆ, ಅವರವ್ರ ಒಳಗೆ ರಾಜಕಾರಣ ಒಳೆ ಅವ್ರ ಕಾಲದಕ್ಕೆ ಇಟ್ಕೊಂಡ್ರೆ ಜನರಿಗೆ ಏನು ಜನರ ಒಂದು ಇದನ್ನು ತಗೊಂಡಂತೂ ಈ ಸರ್ಕಾರ ಆಶೀರ್ವಾದದಿಂದ ಬಂದಂಥ ಸರ್ಕಾರ ಅಲ್ಲ.
ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದಲ್ಲಿನ 17 ಜನರನ್ನ ಓಡ್ಕೊಂಡು ಅವರ ಕುದುರೆ ವ್ಯಾಪಾರದಿಂದ ಬಂದಂಥ ಸರ್ಕಾರ 2 ವರ್ಷದಿಂದ ಅವರ ಒಂದು ಈ ಕೋತಿ ಆಟ ಅಂತ ಹೇಳ್ಬೋದು, ಅದನ್ನು ಎಲ್ಲ ಜನ ನೋಡ್ತಾ ಇದ್ದಾರೆ. ಭಾಳ ಹತ್ತಿರದಲ್ಲೇ ಜನ ಇವರಿಗೆ ಬುದ್ಧಿ ಕಲಿಸ್ತಾರೆ. ಈಗ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಅಂತ ಕೂಡ ಚರ್ಚೆ ಆಗ್ತಾ ಇರ್ಬೋದು, ತಾವು ವಿರೋಧ ಪಕ್ಷದವರಿಗೆ ಇದ್ರ ಬಗ್ಗೆ ವಿರೋಧ ಪಕ್ಷದವರಾಗಿ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸೋದಿಲ್ಲ. ಇದು ಅವರ ಆಂತರಿಕ ಪಕ್ಷದ ವಿಚಾರ, ಅವರಿಗೆ ಬಿಟ್ಟಂತ ವಿಚಾರ. ಅದ್ರಲ್ಲಿ ನಾನು ಮಾತನಾಡ್ಲಿಕ್ಕೆ ಬಯಸ್ತೇನೆ. ಪಂಚಮಸಾಲಿ ಸಮುದಾಯವನ್ನು ತಾವು ಸ್ಪರ್ಧೆ ಇದು ಮಾಡ್ತಾ ಇದ್ರೆ ಏನಂತ ಲೀಡ್ ಮಾಡ್ತಾ ಇದ್ರೆ ರಾಜ್ಯಕ್ಕೆ ಪಂಚಮಸಾಲಿ ಸಮುದಾಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ತಮ್ಮದೇನು ಬೇಡಿಕೆ? ನಾನು ತುಂಬ ಚಿಕ್ಕವಳು ಅದ್ರ ಬಗ್ಗೆ ಮಾತನಾಡಲಿಕ್ಕೆ. ಸಮಾಜದ ಒಳತಿಗೆ 2A ರಿಸರ್ವೇಷನ್ನು ಸಮಾಜದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿದೆ ಹೊರತಾಗಿ ರಾಜಕೀಯವಾಗಿ ನಾನು ಅದರಲ್ಲಿ ಭಾಗವಹಿಸಿಲ್ಲ. ಸಮಾಜದ ಬಾಂಧವರಿಗೆ ಅನುಕೂಲ ಸ್ವಾಗತ ಮಾಡ್ತೀನಿ. ಯಾವುದೇ ಸಮಾಜದಲ್ಲಿ ಇದ್ದವರು ಕೂಡ ತಮ್ಮ ಸಮಾಜದವರಾದರೆ ಹೆಮ್ಮೆಯ ವಿಚಾರ, ಖಂಡಿತವಾಗಲೂ ಸ್ವಾಗತ ಮಾಡ್ತೀನಿ.